ನೀವು ಎಲ್ಲದಕ್ಕೂ ಕೂಡ ಅದು ಯಾವುದೋ ಒಂದು ಸುತ್ತೋಲನ್ನೇ ತೋರಿಸ್ತಾ ಕೂತ್ಕೊಂಡ್ರೆ ಈ ಸರ್ಕಾರದಿಂದ ಈ ರೀತಿ ಬಂದ ಹೌದು ಸರ್ಕಾರದಿಂದ ಒಂದು ಸುತ್ತೋಲೆ ಬಂದಿದೆ ಹೇಳ್ತಾ ಇದ್ದೀನಿ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ವರ್ಗಾಯಿಸಬಾರದು ಅಂತ ನೀವು ಹೇಳ್ತಿರಲ್ಲ ನೀವು ಹೇಗೆ ಎಲ್ಲಾ ಮಕ್ಕಳನ್ನು ವರ್ಗಾಯಿಸಿದ್ರಿ ಎಲ್ಲಾ ಮಕ್ಕಳನ್ನು ಬೇರೆ ಬೇರೆ ಎಲ್ಲಾ ಬೆಂಗಳೂರಿಗೆ ಬಂದಿದ್ದಾರೆ ರಾಮನಗರಕ್ಕೆ ಹೋಗಿದ್ದಾರೆ ಶಿರಸಿಗೆ ಹೋಗಿದ್ದಾರೆ ಮತ್ತೊಂದು ಕಡೆಗೆ ಹೋಗಿದ್ದಾರೆ ಎಲ್ಲಾ ಕಡೆ ಮಕ್ಕಳನ್ನು ಹಂಚಿದಿರಲ್ಲ ಯಾವ ಆಧಾರದ ಮೇಲೆ ಹಂಚಿದಿರಿ ನೀವು ಮಾತ್ರ ಮಕ್ಕಳನ್ನೆಲ್ಲರನ್ನು ಕೂಡ ವರ್ಗಾಯಿಸಬಹುದು ಆದರೆ ಕೇಳಿಕೊಳ್ಳುವಂತ ಮಕ್ಕಳು ಮಾತ್ರ ತಮಗೆ ಇಷ್ಟಪಡಂತ ಒಂದು ಸಂಸ್ಥೆಗೆ ಸೇರಲಿಕ್ಕೆ ಅವಕಾಶ ಇಲ್ಲದಂಗ ಮಾಡ್ತಿರಲ್ಲ ನ್ಯಾಯನ ಇದು ಇದು ನಾನು ಸರ್ ಇಲ್ಲಿ ಎರಡು ಎರಡು ಸಂಸ್ಥೆಗಳ ಜವಾಬ್ದಾರಿ ಅಂತ ನಾವು ಭಾವಿಸಬಹುದು ಸ್ಟ್ಯಾನ್ಲಿ ಅವರೇ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಸಿಡಬ್ಲ್ಯೂಸಿ ನೀವು ಹೇಳ್ತಿದ್ದೀರಿ ಇನ್ನೊಂದು ಚೈಲ್ಡ್ ರೈಟ್ಸ್ ಕಮಿಷನ್ ಮಕ್ಕಳ ಹಕ್ಕಿನ ಆಯೋಗ ಪ್ರತ್ಯೇಕವಾಗಿ ಈ ಎರಡು ಸಂಸ್ಥೆಗಳ ಈ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಗಳು ಏನಾಗಿರಬೇಕು ಸಿಡಬ್ಲ್ಯೂಸಿ ಬಿಟ್ಬಿಡಿ ಅವರು ಮಾಡ್ತಿರೋದೇನು ನಮಗೆ ಗೊತ್ತಿದೆ ವಾಟ್ ಅಬೌಟ್ ದ ಚೈಲ್ಡ್ ರೈಟ್ಸ್ ಕಮಿಷನ್ ಸ್ಟ್ಯಾನ್ಲಿ ಅವರೇ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹೌದು ಚೈಲ್ಡ್ ರೈಟ್ಸ್ ಕಮಿಷನ್ ಅವರು ಆದರೂ ಕೂಡ ಮೊದಲನೇ ದಿನದಲ್ಲಿ ಆ ಅಧ್ಯಕ್ಷರು ಬರ್ತಾರಲ್ಲ ನಾವು ಎಲ್ಲರೂ ಕೂಡ ಗಮನಿಸಿದ್ದೀರಿ ನೀವು ಕೂಡ ಗಮನಿಸಿದ್ದೀರಿ ಪೊಲೀಸ್ ಅಧಿಕಾರಿಗಳ ಜೊತೆ ಬರ್ತಾರೆ ಅವರಿಗೆ ಗೊತ್ತಿಲ್ವಾ ಚೈಲ್ಡ್ ರೈಟ್ಸ್ ಕಮಿಷನ್ ಚೇರ್ಪರ್ಸನ್ ಆಗಿ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಸಮವಸ್ತ್ರದಲ್ಲಿರುವ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಬಾಲಮಂದಿರಕ್ಕೆ ಬರಬಾರದು ಅಂತ ಅಂದ್ರೆ ಏನು ಅರ್ಥ ಹೇಳಿ ಅಂದ್ರೆ ತಾವು ತಮ್ಮ ಪ್ರತಿಷ್ಠೆಯನ್ನು ತೋರಿಸ್ಲಿಕ್ಕೋಸ್ಕರ ನಾವು ಒಂದೊಂದು ಆಯೋಗದಲ್ಲಿ ಆಗಲಿ ಅಥವಾ ಸಿಡಬ್ಲ್ಯೂಸಿ ಇರುವಂಥದ್ದ ಸೇವೆ ಮಾಡಲಿಕ್ಕೋಸ್ಕರ ಇದ್ದೀವಿ ನಾವು ಸೇವಕರಾಗಿರಬೇಕು ಮತ್ತು ಕಾನೂನನ್ನು ಗೌರವಿಸಬೇಕು ಮತ್ತು ಕಾನೂನನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಹೋಗಬೇಕು ಇವರೆಲ್ಲರೂ ಕೂಡ ಬಂದಿದ್ದಾರೆ ನೀವು ಮೊದಲ ದಿನಗಳ ಒಂದು ಕ್ಲಿಪ್ಪಿಂಗ್ಸ್ನ ತೆಗೆದು ನೋಡಿ ಬಾಲಮಂದಿರದಲ್ಲಿ ಅಧಿಕಾರಿಗಳನ್ನ ಕರ್ಕಿಸ್ಕೋತಾರೆ ಸಮವಸ್ತ್ರದಲ್ಲಿರುವ ಅಧಿಕಾರಿಗಳು ಓಡಾಡ್ತಾರೆ ಮತ್ತೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇವರು ಆಯೋಗದ ಅಧ್ಯಕ್ಷರಾದರೂ ಕೂಡ ಒಂದು ಸರಿಯಾದ ಒಂದು ಮಕ್ಕಳ ಪರವಾದಂತ ಒಂದು ಇದನ್ನ ಕೊಡಲ್ಲ ಅಥವಾ ಒಂದು ಒತ್ತಡವನ್ನ ತರಲ್ಲ ಯಾಕೆ ಇದ್ದೀವಿ ನಾವು ಒತ್ತಡ ತರಬೇಕಲ್ವಾ ಯಾವುದು ನೋಡಿ ಎಲ್ಲೋ ಬೇರೆ ಕಡೆ ಅಡ್ರೆಸ್ ಇಲ್ಲದಿರುವಂತ ಕೇಸ್ಗಳು ನಡೆದಾಗ ಇಡೀ ಒಂದು ಆಯೋಗ ಬೆಂಗಳೂರಿನಿಂದ ತಮ್ಮ ಗೂಟದ ಕಾರ್ಗಳನ್ನ ಹಾಕೊಂಡು ಓಡಾಡ್ತಾರೆ ಹೋಗಿ ಅಲ್ಲಿಗೆ ಹೋಗಿ ತನಿಖೆ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ತನಿಖೆಯ ಒಂದು ವರದಿನ ಮಾಡಿ ಎಲ್ಲ ಕೊಡ್ತಾರಲ್ಲ ಈ ಒಂದು ವಿಚಾರದಲ್ಲಿ ಏನು ಮಾಡಿದ್ದೀರಾ ಇಷ್ಟೊಂದು ಮಕ್ಕಳು ಅನ್ಯಾಯಕ್ಕೆ ಒಳಪಟ್ಟಿದ್ದಾರಲ್ಲ ಆಯೋಗ ಏನು ಮಾಡಿದೆ ನಾನು ಕೇಳ್ತಾ ಇರುವಂಥದ್ದು ಇದು ನನ್ನ ನೋವಿನ ಪ್ರಶ್ನೆ ನನ್ನ ಎದೆಯಲ್ಲಿರುವ ನೋವು ಇದು ಏನು ಮಾಡ್ತಾ ಇದ್ದೀರಿ ನಿಮ್ಮ ನಡೆಗಳನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಮನವಿ ಆಗಿದೆ ಆಗ್ಲೇ ನೀವು ಒಬ್ಬರಿಂದಾನೇ ಅಲ್ಲ ಒಂದು ವಕೀಲರ ಸಂಘಟನೆಯಿಂದ ಕೂಡ ಒಂದು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನೋ ಮನವಿ ಹೈಕೋರ್ಟ್ ಮುಂದೆ ಆಗಿದೆ ಅದು ಒಂದು ಭಾಗ ನೀವ್ ಹೇಳ್ತಿದ್ರಿ ಸೆಂಟ್ರಲ್ ಏಜೆನ್ಸಿಯಿಂದ ಆಗ್ಲಿ ಅಂತ ಈ ಎರಡು ತನಿಖೆಯ ಆಯಾಮಗಳ ಬಗ್ಗೆ ಇನ್ನೊಂದಷ್ಟು ವಿವರಣೆ ಮತ್ತೆ ನಿಮ್ಮ ನಿಮ್ಮ ಕಡೆ ನಿಲುವೇನು ಅಂದ್ರೆ ವಿಲ್ ಯು ಇವನ್ ರೈಟ್ ನೀವು ಒಬ್ರು ಸ್ಟೇಕ್ ಹೋಲ್ಡರ್ ಇದ್ದೀರಿ ಪ್ರಕರಣದಲ್ಲಿ ಒಡನಾಡಿ ನೀವು ಸರ್ಕಾರಕ್ಕೆ ಏನಾದ್ರೂ ಮನವಿ ಮಾಡ್ತೀರಾ ಅಧಿಕೃತವಾಗಿ ಯಾವ ಕೇಂದ್ರ ತನಿಖಾ ದಳಕ್ಕೆ ಕೊಡಿ ಅಥವಾ ಹೈಕೋರ್ಟ್ ಮಾನಿಟರ್ಡ್ ರಿಟೈರ್ಡ್ ಜಡ್ಜ್ ಮಾಡಿದ್ದೀವಿ ಈಗ ನಮ್ಮಿಂದ ಹೌದು ಈಗ ನಮ್ಮಿಂದ ಈಗಾಗ್ಲೇನೆ ಮನವಿಗಳು ಬಹಳಷ್ಟು ಕಡೆ ಹೋಗಿದ್ದಾವೆ ನ್ಯಾಯಾಂಗದ ರಿಜಿಸ್ಟ್ರಾರ್ಗೂ ಕೂಡ ಹೋಗಿದೆ ಮತ್ತೆ ಸುಪ್ರೀಂ ಕೋರ್ಟ್ ತನಕನೂ ಕೂಡ ನಮ್ಮ ಮನವಿಗಳನ್ನ ನಾವು ಕಳಿಸಿದ್ದೇವೆ ಯಾರಿಗಾದರೂ ಕಿವಿಗೆ ಇದು ಬೀಳಲಿ ಅಂತ ಹೇಳುವಂಥದ್ದು ಎಲ್ಲ ಕಡೆ ನಾವು ನಮ್ಮ ಒಂದು ಸ್ಟೇಟ್ಮೆಂಟ್ಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾನೆ ಬರ್ತಾ ಇದ್ದೇವೆ ಹಾಗಾಗಿ ಇವತ್ತಿಗೂ ನಮ್ಮ ನಿಲುವು ಇರುವುದು ಈ ವಿಚಾರವಾಗಿ ಬಹುಶಃ ಶ್ರೀನಿವಾಸ್ ಅವರು ಹೆಚ್ಚಿಗೆ ಕಾನೂನಿಗೆ ಸಂಬಂಧಪಟ್ಟಾಗ ಮಾತಾಡೋ ಸೂಕ್ತ ಅಂತ ಅನಿಸುತ್ತೆ ಶ್ರೀನಿವಾಸ್ ದಯಮಾಡಿ ಸರ್ ಕಡೆಯದಾಗಿ ನಾನು ಕೇಳ್ತೀನಿ ನಿಮ್ಗೆ ಬಿಫೋರ್ ಐ ಲೆಟ್ ಯು ಗೋ ಸ್ಟ್ಯಾನ್ಲಿ ಅವರೇ ನಾವು ಸಂಜೆ ಮತ್ತೆ 7 ಗಂಟೆಗೆ ಚರ್ಚೆಗೆ ಸಿಗ್ತೀವಿ ಐ ರಿಕ್ವೆಸ್ಟ್ ಯು ಟು ಮೇಕ್ ಟೈಮ್ ದಯವಿಟ್ಟು ನಮ್ಮ ಜೊತೆ ಅವಾಗ ಭಾಗವಹಿಸಿ ಸಾಕಷ್ಟು ಮಾತಾಡೋದಿದೆ ಇವತ್ತು ಆದಂತ ಈ ಬೆಳವಣಿಗೆಯ ಪ್ರಭಾವ ಆನ್ ಗೋಯಿಂಗ್ ಕೇಸ್ ಮೇಲೆ ಯಾವ ರೀತಿ ಇರುತ್ತೆ ಅಂತ ಭಾವಿಸ್ತೀರಿ ಸ್ಟ್ರೆಂಥನ್ ಆಯ್ತಾ ಒಂದಷ್ಟು ಪುಷ್ಟಿ ತುಂಬದಂಗ ಆಯ್ತಾ ಆರೋಪಗಳಿಗೆ ಯಾರು ಸಂಶಯ ಪಡ್ತಿದ್ರು ಆ ಸಂಶಯಕ್ಕೆ ಕೊನೆ ಹಾರ್ದಂಗ ಆಯ್ತಾ ಈ ಆರೋಪಗಳ ಮೂಲಕ ಅಂತ ನಾನು ಕೇಳ್ತಿದ್ದೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಇದು ಮೊದಲ ಕೇಸಿಗೆ ಪುಷ್ಟಿ ಕೊಡುವಂತಹ ಪ್ರಕರಣ
ಇದು ಕೊನೆಯಲ್ಲ ಇದು ನಂತರದಲ್ಲೇ ಇನ್ನೂ ಬರ್ತವೆ ಖಂಡಿತವಾಗ್ಲೂ ಬರ್ತಾರೆ ಎಲ್ಲರೂ ಯಾವ ಪೋಷಕರು ಕೂಡ ಸುಮ್ಮನೆ ಇರೋದಿಲ್ಲ ಎಲ್ಲರೂ ಕೂಡ ಬರ್ತಾರೆ ಒಂದೇ ಒಂದು ಅಡೆ ಇರೋದು ಏನಂತಂದ್ರೆ ಅವರಿಗೆ ನಂಬಿಕೆ ನಂಬಿಕೆ ಯಾರನ್ನ ನಂಬಬೇಕು ಅಂತ ಹೇಳುವಂತದ್ದು ಒಂದು ಎರಡನೇದು ಭಯ ಯಾಕೆಂದ್ರೆ ಬಡತನದಲ್ಲಿ ಇರುವಂತವರು ಶಕ್ತಿ ಇಲ್ಲದಿರುವಂತವರು ಇಡೀ ವ್ಯವಸ್ಥೆಯನ್ನು ಎದುರಾಕೋಬೇಕಲ್ಲ ಅಂತ ಹೇಳುವಂಥದ್ದು ಅಥವಾ ಅವರಿಗೆ ಸರಿಯಾದ ಕಾನೂನಿನ ಒಂದು ಜ್ಞಾನ ಇಲ್ಲ ಎಲ್ಲೋ ನಾನು ಬಂದು ದೂರು ಕೊಟ್ಬಿಟ್ರೆ ನಮ್ಮ ಎಲ್ಲ ವೇರೋಬೋಟ್ಸ್ ಜನರ ಮುಂದೆ ಇಟ್ಬಿಡ್ತಾರೆ ನಾವು ಮುಂದೆ ಬದುಕಲಿಕ್ಕಾಗಲ್ಲ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದರೆ ಅವರಿಗೆ ಮದುವೆ ಆಗಲ್ಲ ಅವರು ಅವರನ್ನ ಎಲ್ಲರೂ ತುಚ್ಛವಾಗಿ ಕಾಣ್ತಾರೆ ಈ ರೀತಿಯಾದಂಥದ್ದು ಯಾರೋ ತಲೆಯಲ್ಲಿ ತುಂಬಿಬಿಟ್ಟಿರ್ತಾರೆ ಅದೆಲ್ಲ ಈಗ ಯಾರಾದರೂ ಗಮನಿಸ್ತಾ ಇದ್ದರೆ ತಿಳ್ಕೊಳ್ಳಿ ಯಾರ ಒಂದು ವೈಯಕ್ತಿಕ ವಿಚಾರಗಳನ್ನು ಈ ತನಿಖೆಯಲ್ಲಿ ಯಾರೂ ಕೂಡ ಓಪನ್ ಆಗಿ ಎಲ್ಲೂ ಇಡ್ತಾ ಇಲ್ಲ ನಾವಂತೂ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಪೊಲೀಸ್ನವರು ಹೇಳಲ್ಲ ವಕೀಲರು ಹೇಳಲ್ಲ ಮಾಧ್ಯಮದವರು ಹೇಳಲ್ಲ ಹಾಗಾದರೆ ಯಾಕೆ ಭೀತಿ ಯಾಕೆ ಬನ್ನಿ ಹೊರಕ್ಕೆ ಬಂದು ವಿಚಾರಗಳನ್ನು ನಿಮಗೆ ಯಾರು ನಿಮಗೆ ಅತ್ಯಂತ ನಂಬಿಕೆಗೆ ಪಾತ್ರರಾಗಿದ್ದಾರೆ ಅಲ್ಲಿ ಹೇಳುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಟಾಲಿ ಅವರ ಕಡೆದಾಗ ನಾನು ಕೇಳ್ತಿದ್ದೀನಿ ನೀವು ಎಷ್ಟು ವಿಶ್ವಾಸದಿಂದ ಎಷ್ಟು ದಿಟ್ಟವಾಗಿ ಹೇಳಿದ್ದೀರಿ ಮುಂದೇನು ಇನ್ನೂ ಪ್ರಕರಣಗಳು ಬರ್ತವೆ ಅಂತ ಇಟ್ ಲುಕ್ಸ್ ಲೈಕ್ ಅಂಡ್ ಇಟ್ ಸೌಂಡ್ಸ್ ಲೈಕ್ ಸ್ಟಾನ್ಲಿ ಅವರೇ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ಸುತ್ತೆ ಇನ್ನೊಂದಷ್ಟು ಜನ ಸಂತ್ರಸ್ತರು ಇಟ್ ಇಸ್ ಟೂ ಅರ್ಲಿ ನಾನು ನಿಮಗೆ ಕೇಳಲಿಕ್ಕೆ ಹೋಗೋದಿಲ್ಲ ಬಟ್ ಆ ರೀತಿ ಇದ್ರೆ ನೀವು ನಮ್ಮ ಬಳಿ ಮಾಹಿತಿ ಹಂಚ್ಕೋಬಹುದಾ ಅಂತ ಖಂಡಿತ ಆಗಲ್ಲ ಯಾಕೆ ಅಂತಂದರೆ ನಮಗೂ ಕೂಡ ನಿಮ್ಮ ಬದ್ಧತೆ ಅಷ್ಟೇ ನಮ್ಮ ಬದ್ಧತೆ ಅನ್ನೋದಂದರೆ ಇದು ಅಪಕ್ವವಾದಂಥ ಸಂದರ್ಭದಲ್ಲಿ ಯಾವುದನ್ನೂ ಮಾತಾಡಬಾರ್ದು ಹಾಗೆ ಅಂತ